ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ನಿಮ್ಮ ಆರ್ ಎಸ್. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಆ ಮೂಲಕ ನಾವು ನೋಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ಸ್ ಬರ್ತದೆ. ಈಗಿನ ವಾಚ್ ಲೇಟೆಸ್ಟ್ ವಿಡಿಯೋಸ್. ಸ್ನೇಹಿತರೆ, ಕೆಲವರು ಇನ್ನೂ ಕೂಡ ರಾಜಕೀಯ ವಿಶ್ಲೇಷಣೆ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಬೇರೆ ಥರ ಬ್ರೇಕ್ ತೆಗೆದುಕೊಂಡಿದ್ದೀನಿ, ಕಾರಣ ರಾಜಕೀಯದ ಬಗ್ಗೆ ಮಾತನಾಡೋಕ್ಕೆ ಸಾವಿರ ಸಾವಿರ ಜನ ಇದ್ದಾರೆ. ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಎಸ್ ಎಸ್ ಎಲ್ ಸಿಯಲ್ಲಿ ಒಂದು ಪದ್ಯ ಇಟ್ಟಿದ್ದಾರೆ. ಆ ಪದ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಾರತೀಯ ರೀತಿ ನೀತಿಯನ್ನು ಅರ್ಥ ಮಾಡಿಕೊಂಡು ಬಹಳ ಸುಲಭ. ಭಾಗ ಒಂದು. ಎರಡನೇದು, ಅದನ್ನು ನಾವು ಪದ್ಯ ಅಂದ್ಕೊಂಡಿದ್ದೀವಿ, ಪದ್ಯ ಅಲ್ಲ. ಅದು ಶೇಕ್ಸ್ಪಿಯರ್ ಬರೆದ ನಾಟಕದ ಒಂದು ದೃಶ್ಯದ ಒಂದು ಡೈಲಾಗ್. ಆ ನಾಟಕ ದ ಮರ್ಚೆಂಟ್ ಆಫ್ ವೆನಿಸ್, ಅಂದರೆ ದ ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಒಂದು ಕೋರ್ಟ್ ಸೀನ್ ಅಂತೀವಲ್ಲ, ದೃಶ್ಯ. ಆ ದೃಶ್ಯದ ಒಂದು ಡೈಲಾಗ್, ಪೂರ್ತಿ ಡೈಲಾಗ್ ಕೂಡ ಇಲ್ಲ. ಮತ್ತು ಪದ್ಯ ಅಂತ ಯಾಕಿಟ್ಟರು? ಕಾರಣ ಇಷ್ಟೇ, ಶೇಕ್ಸ್ಪಿಯರ್ ಬರೆದು ವರ್ಸ್ ಫಾರ್ಮಲ್ಲಿ, ಪದ್ಯ ರೂಪದಲ್ಲಿ, ಫಾರ್ಮ್ ಅಂದರೆ ರೂಪ. ಹೀಗಾಗಿ ಅದನ್ನು ಪದ್ಯ ಅಂತಲೇ ಟ್ರೀಟ್ ಮಾಡಿದ್ದೀವಿ. ವಿಷಯಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಆ ಸಣ್ಣದು ಇಂದು ತುಣುಕನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ನಮ್ಮ ಜೀವನವನ್ನು ನಾವು ಪರಿಪೂರ್ಣಗೊಳಿಸ್ಕೋಬೋದು. ಹೀಗಾಗಿ ಈ ಒಂದು ಸಣ್ಣ ಅದು ಒಂದು ಪದ್ಯ ಅಂತ ಇಟ್ಕೊಂಡ್ರೂ ಕೂಡ ಡೈಲಾಗ್ ದೊಡ್ಡದಿದೆ, ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತೀನಿ. ಈ ಪದ್ಯವನ್ನು ಅರ್ಥ ಮಾಡಿಸುವ ಮೊದಲು ಸ್ಥೂಲವಾಗಿ, ಸಂಕ್ಷಿಪ್ತವಾಗಿ, ಭಾಳ ಬ್ರೀಫಾಗಿ ಆ ನಾಟಕದ ಒಂದು ಸಾರಾಂಶವನ್ನು ಹೇಳಬೇಕು. ಸಾರಾಂಶ ಇಷ್ಟೇ. ವೆನಿಸ್ ನಗರ, ಇಟಲಿ ಇದೆಯಲ್ಲ, ಅಲ್ಲಿರೋ ವೆನಿಸ್ ಅನ್ನೋ ನಗರ. ಆ ನಗರದಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ, ಅವನ ಹೆಸರು ಆ್ಯಂಟೋನಿಯೋ. ಅವನು ಭಾಳ ಜೆಂಟ್ಲ್ಮ್ಯಾನ್, ಉದಾರಿ, ಜನರಸ್, ಸಿಂಪತಿಟಿಕ್, ಮರ್ಸಿಫುಲ್, ಈ ಥರ ಎಲ್ಲ ಒಳ್ಳೆಯ ಗುಣಗಳನ್ನು ಅವನಿಗೆ ಸೇರಿಸ್ಬಿಡಿ. ಅವನು ವ್ಯಾಪಾರಿ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಶೈಲಾಕ್ ಅಂತ. ಶೈಲಾಕ್ ಅವನು ವ್ಯವಹಾರಸ್ಥ. ವ್ಯವಹಾರ ಅಂದರೆ ಮನಿ ಲೆಂಡಿಂಗ್ ಅಂತೀವಲ್ಲ, ಅದು ಬಡ್ಡಿಗೆ ಹಣ ಕೊಡೋದು, ಹಣ ಬಡ್ಡಿಯನ್ನು ವಸೂಲು ಮಾಡೋದು, ಅಸಲನ್ನು ವಸೂಲು ಮಾಡೋದು, ಆ ಒಂದು ರೀತಿ ವ್ಯವಹಾರ. ಆ್ಯಂಟೋನಿಯೋದು ವ್ಯಾಪಾರ. ಈ ಶೈಲಾಕ್ ತುಂಬ ಜಿಪ್ಣ, ಸ್ಟಿಂಜಿ, ಗ್ರೀಡಿ, ಜಲಸ್, ದುರಾಸೆ, ಜಲಸ್, ಅಸೂಯೆ, ಸ್ಟಿಂಜಿ, ಜಿಪುಣ, ಕಾಸು ಬಿಚ್ಚಂಗಿಲ್ಲ. ಅಯ್ಯೋ ಅಂದ್ರೂ ಅಂದರೆ ಇಬ್ಬರಿಗೂ ಆಪೋಸಿಟ್ ಗುಣ, ವ್ಯವಹಾರ ವ್ಯವಹಾರ ಒಂದೇ ಅಂತ ಕಂಡು ಬಂದರು. ಹೀಗಿರಬೇಕಾದ್ರೆ ಆ್ಯಂಟೋನಿಯೋ ತನ್ನ ವ್ಯವಹಾರಕ್ಕಾಗಿ, ವ್ಯಾಪಾರಕ್ಕಾಗಿ ತನ್ನ ಇಡೀ ಹಣವನ್ನು ಒಂದು ವ್ಯಾಪಾರಕ್ಕೆ ತೊಡಗಿಸ್ಬಿಡ್ತಾನೆ. ವ್ಯಾಪಾರ ಅಂದರೆ ಅಕ್ಕಪಕ್ಕದ ಮನೆ ಅಲ್ಲ, ಹಡಗಿನ ವ್ಯಾಪಾರ. ಹಡಗಿನಲ್ಲಿ ಸರಕು ಬರಬೇಕು, ಆ ಸರಕಿಗೆ ಹಣವನ್ನು ತುಂಬಿದ್ದಾನೆ, ಆ ಸರಕು ಬಂದ ಮೇಲೆ ಮಾರಬೇಕು, ಮಾರಿದ್ದಾದಮೇಲೆ ಹಣ ಮತ್ತು ಲಾಭ ಎಲ್ಲ ಬರ್ತದೆ. ಹೀಗಿರಬೇಕಾದ್ರೆ ಆ್ಯಂಟೋನಿಯೋಗೆ ಒಬ್ಬ ಸ್ನೇಹಿತ ಇರ್ತಾನೆ, ಆಪ್ತ ಸ್ನೇಹಿತ. ಅವನ ಹೆಸರು ಬೆಸ್ಯಾನಿಯೋ. ಶ್ರೀಮಂತ ಅಲ್ಲ, ಒಳ್ಳೆಯ ವ್ಯಕ್ತಿ, ಸ್ಪರದ್ರುಪಿ, ಎಲ್ಲ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಆದರೆ ಅವನಿಗೆ ಹಣ ಇರಲ್ಲ, ಬಡವ. ಅವನೇನು ಮಾಡಿರ್ತಾನೆ, ಪೋರ್ಷಿಯಾ ಎನ್ನುವ ಒಂದು ಹುಡುಗಿಯನ್ನು ಪ್ರೀತಿಸಿಬಿಟ್ಟಿರ್ತಾನೆ. ಆಕೆನೂ ಪ್ರೀತಿಸಿರ್ತಾಳೆ, ಅಂದರೆ ಇಬ್ಬರೂ ಪ್ರೀತಿಸಿದ್ದಾರೆ ಅಂತಲೇ ಅರ್ಥ, ಒಂದೇ ಅಲ್ಲ ಅದು. ಅವ್ರಿಗೂ ಚೆನ್ನಾಗಿ ಪ್ರೀತಿಸಿ ಮದುವೆ ಆಗಬೇಕು. ಮದುವೆ ಆಗೋಕ್ಕೆ ದುಡ್ಡಿಲ್ಲ ಬೆಸ್ಯಾನಿಯೋ ಹತ್ರ, ಬಟ್ಟೆಗಾದರೂ ಬೇಡವಾ? ಹೀಗಾಗಿ ಆತ ಆ್ಯಂಟೋನಿಯೋ ಹತ್ರ ಹೋಗಿ ಕೇಳ್ತಾನೆ, ಗೆಳೆಯ ಮದುವೆ 3,000 ಡಿಕೆಟ್ ಕೊಡು. 3,000 ಡಿಕೆಟ್ಸ್, ಡಿಕೆಟ್ಸನ್ನು ನಾವಿಲ್ಲಿ ರೂಪಾಯಿ ಅಂತೀವಿ, ಅಮೇರಿಕಾ ಡಾಲರ್ ಅಂತೀವಿ, ಇಂಗ್ಲೆಂಡ್ಗೆ ಹೋದರೆ ತಾವಲ್ಲಿ ಪೌಂಡ್ಸ್ ಅಂತೀವಿ, ಜಪಾನ್ ರಿಯನ್ ಅಂತೀವಿ, ಇಷ್ಟೇ ವ್ಯತ್ಯಾಸ. 3,000 ಡಿಕೆಟ್ಸ್ ಕೊಡು, ಮದುವೆ ಬೇಕು. ಆ್ಯಂಟೋನಿಯೋ ಮೊದಲೇ ಹೇಳಿದ ಜನರಸ್, ದುಡ್ಡಿಲ್ಲ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ. ಆದರೆ ಅವನಂಥ ದುಡ್ಡು ಇಲ್ಲ. ಅನಿವಾರ್ಯವಾಗಿ ಆಗ ಅವನು ಶೈಲಾಕಿಂದ ಸಾಲ ಪಡಿತಾನೆ. ಹೋಗ್ತಾನೆ ಶೈಲಾಕ್ ಅಂತ, ಶೈಲಾಕ್ 3,000 ಡಿಕೆಟ್ಸ್ ಬೇಕು, ಕೊಡು. ಇದನ್ನೇ ಕಾಯ್ತಾ ಇದ್ದ ಶೈಲಾಕ್
ಆ ಹಾಂ ಬಂದೆ ಬಾ ಹೇಳ್ತಾನೆ. ಏನಕ್ಕೆ ದುಡ್ಡು ಇಂಥದ್ದು ವಿಷಯ, ಎಷ್ಟು ದಿವ್ಸಕ್ಕೆ ಕೊಡ್ತೀಯಾ? ಇಷ್ಟು ತಿಂಗಳಲ್ಲಿ ಕೊಡ್ತೀನಿ. ಓಕೆ ಫೈನ್, ಇಷ್ಟು ಬಡ್ಡಿ ಆಯಿತು ಕೊಡ್ತೀನಿ. ಬಟ್ ಒಂದು ಕಂಡೀಷನ್ನು ನೋಡಿ, ಅವನು ಹೇಗೆ ಸಾಧಿಸ್ತಾ ಇದ್ದ ಸಮಯವನ್ನು. ನೀನು ಇಷ್ಟು ನಿಗದಿತ ಸಮಯದೊಳಗೆ, ನೀನು ಹೇಳಿದ ಸಮಯದೊಳಗೆ, ಬರ್ಕೊಟ್ರ ಸಮಯದೊಳಗೆ ನೀನು ಹಣವನ್ನು ಹಿಂತಿರುಗಿಸದೆ ಹೋದರೆ ನಿನ್ನ ದೇಹದ ಹೃದಯ ಭಾಗದಿಂದ 1 ಪೌಂಡ್ ಫ್ಲೆಶ್ ಮಾಂಸವನ್ನು ನನಗೆ ಕೊಡಬೇಕು. ಡಿಲೇ ಆದರೆ ಮುಗಿದು ಹೋಯಿತು. ಸರಿ, ಆಂಟೋನಿಯಾಗೆ ಧೈರ್ಯ, ಓವರ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅತಿಯಾದ ಆತ್ಮವಿಶ್ವಾಸ, ಅಡಗ ಬರ್ತದೆ, ಮಾರ್ತೀನಿ, ದುಡ್ಡು ಬರ್ತದೆ, ಕೊಡ್ತೀನಿ. ಈ ಒಂದು ಆಧಾರದ ಮೇಲೆ ಅವನ ಅಗ್ರಿಮೆಂಟ್ಗೆಲ್ಲ ಸೈನ್ ಹಾಕ್ತಾನೆ, ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕ್ಬಿಡ್ತಾನೆ. ದುಡ್ಡು ಬಂತು, ಕೊಟ್ಟ. ಬೆಸ್ಯಾನಿಯೋ ಆ್ಯಂಡ್ ಪೋರ್ಷಿಯಾ ಇಬ್ಬರು ಲವ್, ಮದುವೆ ಆಗಿಬಿಟ್ರು, ಎಲ್ಲ ಚೆನ್ನಾಗಿತ್ತು. ದುರಾದೃಷ್ಟ, ಚಂಡಮಾರುತ ಎದ್ದುಬಿಡ್ತದೆ ಸಮುದ್ರದಲ್ಲಿ, ಹಡಗು ನಿರೀಕ್ಷಿತ ಸಮಯದಕ್ಕೆ ಬರೋಕ್ಕಾಗಲ್ಲ, ಇಟ್ ವಾಸ್ ಡಿಲೇಡ್. ಏನು ಮಾಡೋಕ್ಕಾಗಲ್ಲ, ಸ್ಟಾರ್ಮ್ ಸೈಕ್ಲೋನ್ ಅಂತೀವಲ್ಲ ಹಾಗೆ. ಆದ ಸಮಯ ಮೀರ್ತು, ದುಡ್ಡು ಕೊಡಲಿಲ್ಲ. ಇವನು ಅದನ್ನೇ ಕಾಯ್ತಾ ಇದ್ದಂಥ ಶೈಲಾಕ್ ನೇರವಾಗಿ ಕೋರ್ಟ್ಗೆ ಹಾಕ್ಬಿಟ್ಟ, ಕೇಸ್ ಹಾಕ್ಬಿಟ್ಟ. ಸ್ವಾಮಿ ನೋಡಿ, ಇದು ಈ ಥರ ಒಂದು ಅಗ್ರಿಮೆಂಟು, ಈ ಪ್ರಕಾರ ನಮಗೆ ಹಣವನ್ನು ಕೊಟ್ಟಿಲ್ಲ, ಡಿಲೇ ಆಗಿದೆ, ಅವನಿಗೆ ನೋಟಿಸ್ ಇಶ್ಯೂ ಮಾಡಿ ಮತ್ತು ಅವನಿಂದ ನನಗೆ 1 ಪೌಂಡ್ ಫ್ಲೆಶನ್ನು ಕೊಡಿಸಿ. ಸರಿ, ಈಗ ನೋಟಿಸ್ ಹೋಯಿತು, ಇವನು ಕೋರ್ಟ್ಗೆ ಹೋಗ್ಬೇಕು. ಆಂಟೋನಿಯೋ ಎಂಥ ಸಚ್ಚಾರಿತ್ರ, ಜನರಸ್, ಇಂಥವನು ಅನಿವಾರ್ಯವಾಗಿ ಹೋಗಬೇಕಾಯಿತು. ಈಗ ಅಲ್ಲಿ ಕೋರ್ಟ್ನಲ್ಲಿ ಏನು ನಡೀತದೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ಇಟ್ಟಿದ್ದಾರೆ. ಪದ್ಯ ಅಲ್ಲ, ಡೈಲಾಗು, ಆದರೆ ವರ್ಸ್ ಫಾರ್ಮಲ್ಲಿರೋದು VERSE ವರ್ಸ್ ಅಂದರೆ ಪದ್ಯ ರೂಪ ಇಟ್ಟಿರೋದ್ರಿಂದ ಅಲ್ಲಿಗೆ. ಆಗ ಈ ವಿಷಯ ಬೆಸ್ಯಾನಿಯ ಮದುವೆ ಆಗಿದ್ದಲ್ಲ ಪೋರ್ಷಿ, ಅವಳಿಗೆ ಗೊತ್ತಾಗುತ್ತೆ. ಆಕೆ ಲಾಯರ್ ವೇಷದಲ್ಲಿ ಬಂದು ಕೋರ್ಟಿನ ಮುಂದೆ ಅಪಿಯರ್ ಆಗ್ತಾಳೆ, ಜಡ್ಜ್ ಮುಂದೆ ಹೇಳ್ತಾಳೆ. ಜಡ್ಜ್ ಮುಂದೆ ಹೇಳುವಾಗ ಈ ವಿಷಯವನ್ನು ಹೇಳ್ತಾ ಹೋಗ್ತಾಳೆ. ಇದರ ಮೂಲ ಆಶಯ ಇಷ್ಟೇ, ಆನ್ ಅಟ್ರಿಬ್ಯೂಟ್ ಆಫ್ ಗಾಡ್, ಕ್ವಾಲಿಟಿ ಆಫ್ ಗಾಡ್. ವಾಟ್ ಈಸ್ ದ ಕ್ವಾಲಿಟಿ ಆಫ್ ಗಾಡ್? ಮರ್ಸಿ ಈಸ್ ದ ಕ್ವಾಲಿಟಿ ಆಫ್ ಗಾಡ್. ಮರ್ಸಿ ಈಸ್ ದ ಕ್ವಾಲಿಟಿ ಆಫ್ ಗಾಡ್. ಇದನ್ನೇ ಬಸವಣ್ಣವ್ರು ಹೇಳಿದ್ದು, ದಯೆಯೇ ಧರ್ಮದ ಮೂಲ. ಧರ್ಮನೇ ಬೇರೆ, ಮತನೇ ಬೇರೆ, ಆಮೇಲೆ ಹೇಳ್ತೀನಿ. ದಯೆಯೇ ಧರ್ಮದ ಮೂಲ. ಯಾರಲ್ಲಿ ದಯೆ ಇಲ್ವೋ ಅವನಲ್ಲಿ ಧರ್ಮ ಇಲ್ಲ ಅಂತ ಆಗ ಆಕೆಯನ್ನು ಹೇಳ್ತಾ ಹೋಗ್ತಾರೆ. ಹಾಗಂದರೆ ಏನಿದು ಧರ್ಮ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಭಾಳ ಸುಲಭ. ಧರ್ಮ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಧರ್ಮ ಅನ್ನೋದು? ಏಕ್ದಮ್ ಹೇಳಿದ್ರೆ ಗೊತ್ತಾಗಲ್ಲ, ಅದಕ್ಕೆ 4 ಅಂಶ ಇದ್ದಾವೆ: ಸತ್ಯ, ನ್ಯಾಯ, ನೀತಿ, ಧರ್ಮ. ನಾವು ಇದನ್ನೇ ರಿಪೀಟೆಡಾಗಿ ಹೇಳ್ತಾ ಇರೋದು ಭಾರತದಲ್ಲಿ, ಸತ್ಯ, ನ್ಯಾಯ, ನೀತಿ, ಧರ್ಮ ಇರಬೇಕು ಅಂತ. ಏನು ಸತ್ಯ ಅಂದರೆ? ಸತ್ಯ ಅಂದರೆ ಇದ್ದದ್ದಾಗೆ ಹೇಳುವುದು, ಇದ್ದದ್ದನ್ನು ಇದ್ದ ಹಾಗೆ ಹೇಳೋದನ್ನ ಸತ್ಯ ಅನ್ನೋದು ಇನ್ನೇನು ಅಲ್ಲ. ಅದನ್ನೇ ಕೋರ್ಟ್ನಲ್ಲಿ ಇರುವ ಪದ ಫ್ಯಾಕ್ಟ್ಸ್ ಅಂತ ಕರೀತಾರೆ. ವಾಟ್ ಇಸ್ ದ ಫ್ಯಾಕ್ಟ್ಸ್ ಆಫ್ ದಿ ಕೇಸ್? ಟ್ರೂತ್ ಅನ್ನೋದನ್ನ ಫ್ಯಾಕ್ಟ್ಸ್ ಅಂತಾರೆ, ಅಷ್ಟೇ ವಿಷಯ. ಇಲ್ಲಿ ಸತ್ಯ ಏನು? ಅವನ ಹಣವನ್ನು ಪಡೆದಿದ್ದು ಸತ್ಯ, ವಾಪಸ್ ಮಾಡಿಲ್ಲದೇ ಇರೋದು ಸತ್ಯ, ಡಾಕ್ಯುಮೆಂಟ್ ಮಾಡಿಕೊಟ್ಟಿರೋದು ಸತ್ಯ, ಅಗ್ರಿಮೆಂಟ್ ಮಾಡಿ ಸೈನ್ ಹಾಕಿರೋದು ಸತ್ಯ, ಇದು ಸತ್ಯ. ಇದನ್ನು ಕೇಳ್ತಾರೆ. ಅದನ್ನೆಲ್ಲ ಕೇಳಿದಾಗ ಇವನು ಆಂಟೋನಿ ಒಪ್ಕೊಳ್ತಾನೆ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಎಲ್ಲವೂ ಸತ್ಯವೇ, ನಾನು ಸೈನ್ ಹಾಕಿಲ್ಲ ಅಂತ ಹೇಳಿಲ್ಲ, ದುಡ್ಡು ತಗೊಳ್ಳ ಅಂತ ಹೇಳಿಲ್ಲ, ಸತ್ಯ ಇಷ್ಟೇ. ಭಾಗ 2, ಸತ್ಯ ಇದಾದಮೇಲೆ ಜಡ್ಜ್ ಕೆಲಸ ಏನು? ಈತನ ಎಲ್ಲವನ್ನು ಒಪ್ಪಿಕೊಂಡಿರೋದ್ರಿಂದ ಇವನು ಬರ್ಕೊಟ್ರುವಂತೆ ಇವನು ಅನುಷ್ಠಾನಗೊಳಿಸ್ಬೋದು ಆ ಅಗ್ರಿಮೆಂಟಲ್ಲಿರೋ ಥರ. ಇದು ನ್ಯಾಯ. ನ್ಯಾಯ ಅಂದ್ರೇನು? ಹೌದು, ಸಾಧ್ಯದ ಸಾಲವನ್ನು ತೀರಿಸಲೇಬೇಕು. ನೀತಿ ಅಂದ್ರೇನು? ಸತ್ಯ ಆಯಿತು, ನ್ಯಾಯ, ನೀತಿ ಅಂದರೆ ಇಷ್ಟೇ, ಆ ಮನುಷ್ಯ ಹಣವನ್ನು ಪಡೆದದ್ದನ್ನು, ಅಗ್ರಿಮೆಂಟಿಗೆ ಸೈನ್ ಹಾಕಿದ್ದನ್ನು ಇನ್ನೂ ತೀರಿಸಿಲ್ಲ ಅನ್ನೋದನ್ನು ಒಪ್ಕೊಂಡ್ಬಿಟ್ನಲ್ಲ, ಅದು ನೈತಿಕತೆ. ಅವನೇಳಿ ದಬಾಯಿಸ್ಲಿಲ್ಲ, ಇಲ್ಲ ಸ್ವಾಮಿ ನನಗೆ ಗೊತ್ತಿಲ್ಲ ಅನ್ನಲಿಲ್ಲ, ಏ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅನ್ನಲ್ಲ, ಗೊತ್ತಿಲ್ಲದಂಗೆ ಬೆಬ್ಬೆಟ್ ಹಾಕ್ಸ್ಕೊಂಡವ್ರೆ ಅನ್ನಲಿಲ್ಲ, ಅಥವಾ ಯಾವಾಗಲೂ ಕೊಟ್ಟಿದ್ದು ನಿಲ್ಲ, ಅಷ್ಟು ತಗೊಂಡಿಲ್ಲ ಅನ್ನಲಿಲ್ಲ. ಇದು ಅವನ ನೈತಿಕತೆ. ಮತ್ತು ತೀರಿಸಲೇಬೇಕು ಅನ್ನೋದಿದೆಯಲ್ಲ, ಅದು ಅವನ ನೈತಿಕತೆ. ಇದು 3ನೇ ಅಂಶ. ಧರ್ಮ ಅಂದ್ರೇನು? ಧರ್ಮ ಅನ್ನೋದನ್ನೇ ಇಲ್ಲಿ ಪೋರ್ಷೆ ಹೇಳ್ತಾರೆ.
ಮಸ್ ಇಸ್ ಎ ಜೆಂಟ್ಲ್ ರೈನ್, ಅದೇ ಪದ. ಧರ್ಮ ಅನ್ನೋದು ತುಂತುರು ಹನಿ ಇದ್ದ ಹಾಗೆ, ಮಳೆ ಬೀಳ್ತಾಯಿದ್ರು ಯಾರೂ ನೆನೆಯಲ್ಲ, ಹಾಗೆ ಒಣಗೋದೂ ಇಲ್ಲ, ಹಿತವಾಗಿರ್ತದೆ, ಪ್ಲೆಸೆಂಟಾಗಿರ್ತದೆ. ಇದು ಧರ್ಮ. ಇದನ್ನು ನ್ಯಾಯಾಲಯದ ಹೊರಗಡೆ ಬಂದು ಯೋಚನೆ ಮಾಡೋಣ. ಆಗ ಏನು ಮಾಡ್ತಾರೆ, ಧರ್ಮ ಅಂದರೆ ಒಂದು 5 ಜನ 10 ಜನ ಕುಳ್ತ್ಕೋತಾರೆ, ಊರಿನ ಪ್ರಮುಖರು ಕೂತ್ಕೊಳ್ತಾರೆ, ಎಲ್ಲ ಕೇಳ್ತಾರೆ. ಇದು ನ್ಯಾಯಾಲಯದ ಹೊರಗಡೆ ಆಗೋದು. ಹೌದಪ್ಪ, ಅವನು ಕೊಡಲೇಬೇಕು ಅಂತ ಒಪ್ಕೊಂಡಿದ್ದಾನೆ, ಎಲ್ಲ ಸರಿ ಇದೆ. ಈಗ ನೀನು ಆ ಥರ ಹಠ ಮಾಡೋದು ಸರಿ ಇಲ್ಲ, ನೀನು ಹಣವನ್ನು ಪಡಿ, ಅವನನ್ನು ಬಿಟ್ಟು ಬಿಡು. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಬಡವ ಸಾಲ ಮಾಡಿಬಿಟ್ಟಿರ್ತಾನೆ, ತೀರಿ ಹೋಗ್ತಾನೆ, ಅವನ ಮಗ ಅದನ್ನು ತೀರಿಸಬೇಕಾಗ್ತದೆ. ಸಾಲ ಕೊಟ್ಟವನು ಪಂಚನ ಮುಂದೆ ಬರ್ತಾನೆ, ಪಂಚಾಯಿತಿ ಮುಂದೆ. ಅವ್ರು ಕೇಳ್ತಾರೆ, ಏನಪ್ಪ ನಿಮ್ಮಪ್ಪ ತಗೊಂಡಿದ್ದು ನಿಜವ? ಹ್ಞೂ ಸ್ವಾಮಿ, ನಮ್ಮಪ್ಪ ಹೇಳಿದ್ರು ತಗೊಂಡಿದ್ದಾರೆ. ತೀರಿಸಿದ್ರ? ತೀರಿಸಿಲ್ಲ ಅಂತ ಹೇಳಿದ್ರು ಸ್ವಾಮಿ. ಇದು ಸತ್ಯ. ನ್ಯಾಯ ಅಂದ್ರೇನು? ಹಾಂ ಸರ್, ನೀನು ತೀರಿಸ್ಬೇಕಪ್ಪ, ಇದು ನ್ಯಾಯ ಆಗಿಬಿಡ್ತದೆ. ಅವೆಲ್ಲ ಹೇಳ್ಬೇಡ, ನೀನು ಒಪ್ಕೊಂಡಿದ್ಯಾ ತೀರ್ಸು, ಇದು ನ್ಯಾಯ ಆಗಿಬಿಡ್ತದೆ. ನೀ ತಿಂದ್ರೇನು? ಇವನು ಒಪ್ಕೊಂಡಲ್ಲ, ಅವನು ಸ್ವಾಮಿ ಸಾಲ ಮಾಡಿದ ನಿಜ, ನಮ್ಮಪ್ಪ ಹೇಳಿದರು, ನಾನು ತೀರಿಸಿಲ್ಲ. ಅದೊಂದು ನೈತಿಕತೆ. ಧರ್ಮ ಅಂದ್ರೇನು? ಅದು ಈಗ ಇರುವುದು. ಧರ್ಮ ಅಂದರೆ 5 ಜನ ಕೂತು ಯೋಚನೆ ಮಾಡ್ತಾರೆ, ಸಾಲ ಕೊಟ್ಟವನ ಸ್ಥಿತಿಯನ್ನು ಯೋಚನೆ ಮಾಡ್ತಾರೆ. ಸಾಲ ಕೊಟ್ಟವನ ಸ್ಥಿತಿ ಹೇಗಿದೆ? ಸ್ಥಿತಿವಂತ, ಈ ದುಡ್ಡನ್ನೇ ನಂಬಿ ಅವನು ಜೀವನ ಮಾಡ್ತಾ ಇಲ್ಲ. ಆದರೆ ಈ ಮನುಷ್ಯನಿಗೆ ಅಷ್ಟೂ ಹಣವನ್ನು ತೀರಿಸಬೇಕು ಅಂದರೆ ಇಡೀ ಆಸ್ತಿಯನ್ನು ಕಳ್ಕೊಬೇಕಾಗುತ್ತೆ. ಆದ್ದರಿಂದ ಅವರೊಂದು ತೀರ್ಮಾನ ಮಾಡ್ತಾರೆ. ನೋಡು, ಅವನಿಗೆ ಹೇಳ್ತಾರೆ ದುಡ್ಡು ಕೊಟ್ಟವನಿಗೆ, ಅವನು ಕೊಡುವ ಹಣದಿಂದ ನಿನ್ನ ಎಲ್ಲ ಏನು ಉದ್ಧಾರ ಆಗಲ್ಲ, ನೀ ಸ್ಥಿತಿವಂತ ಇದೆಯಾ, ದೇವರು ಕೊಟ್ಟಿದ್ದಾನೆ. ಆದರೆ ನಿನ್ನಿಗೆ ಪೂರ್ತಿ ತೀರಿಸ್ಬೇಕು ಅಂದರೆ ಅವನು ಬೀದಿ ಬಂದಿರ್ತಾನೆ, ಭಿಕಾರಿ ಆಗ್ತಾನೆ. ಅದರ ಬದಲು ನಿನ್ನ ಅಸಲನ್ನು ಕೊಡಿಸುವ ಪ್ರಯತ್ನ ಮಾಡುತ್ತೇವೆ, ಅದನ್ನು ಕಂತು ಕಂತಿನಲ್ಲಿ ಕೊಡಿಸ್ತೇವೆ, ಅಥವಾ ಒಂದಿಷ್ಟು ಜಮೀನನ್ನು ಮಾರಿ ಕೊಡಿಸ್ತೇವೆ, ಅಥವಾ ಮುಂದಿನ ಬೆಳೆಯಲ್ಲಿ ಕೊಡಿಸ್ತೇವೆ. ಹೀಗೆ ಪರಿಹಾರವನ್ನು ರೂಪಿಸಿ ಆ ದುಡ್ಡು ಕೊಟ್ಟವನು ಬದುಕಬೇಕು, ದುಡ್ಡು ತಗೊಂಡವನು ಬದುಕಬೇಕು, ಇಬ್ಬರನ್ನು ಬದುಕಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ. ನೀನು ಬದುಕು, ಬದುಕೋಕ್ಕೂ ಬಿಡು ಅನ್ನೋದಿಲ್ಲ. ಅದು ಧರ್ಮ. ಸತ್ಯ, ನ್ಯಾಯ, ನೀತಿ, ಧರ್ಮ, ಇದನ್ನೇ ಅಲ್ಲಿ ಒಳ್ಳೆ ಹೇಳ್ತಾಳೆ ಪರ್ಷಿಯ. ಆದರೆ ಆ ಮನುಷ್ಯ ಆಟ ಬಿಡಲ್ಲ, ಶೇಲಾಕು. ಅದಕ್ಕೂ ಬಂದು ಸಾಕಷ್ಟು ನಿಧಾನಕ್ಕೆ ಹೇಳ್ತಾ ಹೋಗ್ತಾಳೆ, ನಮಗೆ ಅಧಿಕಾರ ಇರ್ಬೋದು, ಆದರೆ ಅಧಿಕಾರದ ಜೊತೆಗೆ ಹೃದಯವಂತಿಕೆ ಇಲ್ಲದೆ ಹೋದರೆ, ಮಾನವೀಯತೆ ಇಲ್ಲದೆ ಹೋದರೆ, ಮರ್ಸಿ ದಯೆ ಇಲ್ಲದೆ ಹೋದರೆ ನಿನ್ನ ಅಧಿಕಾರಕ್ಕೆ ಬೆಲೆ ಇಲ್ಲ. ಎಂಥ ರಾಜ ಎಷ್ಟೇ ಕಠಿಣ ಹೃದಯ ಆಗಿದ್ದರೂ ಕೊಡೋಣ, ಶಿಸ್ತಿನ ಸಿಪಾಯಿ ಆಗಿದ್ದರೂ ಕೊಡೋಣ, ಅವನು ಯಾವಾಗಲೂ ಕೂಡ ಪ್ರಜಾರಕ್ಷಕ. ಅವನಲ್ಲಿ ಒಂದು ಕಡೆ ಮಾನವೀಯತೆ, ಧರ್ಮ ಅನ್ನೋದು, ದಯೆ ಅನ್ನೋದು ಕೂತಿರಬೇಕು ಅನ್ನೋದು ಒತ್ತಿ ಒತ್ತಿ ಹೇಳ್ತಾಳೆ. ಕಡೆಗೆ ಹೇಳ್ತಾಳೆ, ಮರ್ಸಿ ಸೀಸನ್ಸ್ ಜಸ್ಟೀಸ್. ನೋಡಿ ಹೆಂಗಿದೆ, ನಮ್ಮ ದಯೆ ಅನ್ನೋದು ನ್ಯಾಯದ ಜೊತೆ ಹೇಗೆ ಸೀಸನ್ ಆಗಬೇಕು ಅಂತ. ನ್ಯಾಯ ಮತ್ತು ದಯೆ ಜೊತೆಗೆ ಹೋಗಬೇಕು ಅನ್ನೋದು ಅವಳು ಹೇಳ್ತಾಳೆ. ಆದರೆ ಅವನು ಒಪ್ಪಲ್ಲ. ಕಡೆಗೆ ಅವಳು ಕಠಿಣವಾಗಿ ಹೇಳ್ತಾಳೆ, ಬಗ್ಗಲ್ಲ ಅಂತ. ಕಡೆಗೂ ಉಪಾಯ ಇರ್ತದೆ, ಹೇಳ್ತಾಳೆ, ಹೌದಾ, ನಿನಗೆ 1 ಪೌಂಡ್ ಮಾಂಸನೇ ಬೇಕು. ಓಕೆ, ಅಗ್ರೀಡ್ ಅಂದ್ಬಿಟ್ಟು ಹೇಳ್ತಾಳೆ. ಸಂಕ್ಷಿಪ್ತಗೊಳಿಸ್ತಾ ಇದ್ದೀನಿ. ಆಯಿತು ಆಯಿತು, ನೀವು 1 ಪೌಂಡ್ ಮಾಂಸ ತೆಗೆದುಕೊಳ್ಬೋದು. ಖುಷಿಯಾಗ್ಬಿಟ್ಟು ಶೇಲಾಕೆ, ಯಾಕೆಂದ್ರೆ ಹೃದಯ ಭಾಗದಿಂದ ತೆಗೆದು ಸತ್ತೋದ ಅಂತಲೇ ಲೆಕ್ಕ. ಕಡೆ ಒಂದು ಮ್ಯಾಚ್ ಸ್ಟಾಪ್ ಅಂತಾಳೆ. ಓಯ್ ಅಂತಾನೆ, ನೀನು ತೆಗೆದುಕೊಳ್ಳಬೇಕಾಗಿರೋದು 1 ಪೌಂಡ್ ಮಾಂಸವನ್ನೇ ಹೊರತು ರಕ್ತವನ್ನಲ್ಲ. ನೀನು ಮಾಂಸವನ್ನು ತೆಗೆದುಕೊಳ್ಳುವಾಗ ಒಂದೇ ಒಂದು ಹನಿ ರಕ್ತ ಕೂಡ ಹೊರಗಡೆ ಚೆಲ್ಲಕೂಡುದು ಬಿಡ್ಕೊಡುದು ಅಂತಾನೆ. ಶಾಕ್ ಆಗ್ಬಿಡ್ತಾನೆ. ಹೀಗಾಗಿ ಅವನು ಸರೆಂಡರ್ ಆಗ್ತಾನೆ. ಇದು ಮರ್ಚೆಂಟ್ ಆಫ್ ವೆನಿಸ್ ಅನ್ನುವ ಇಡೀ ನಾಟಕದ ಒಟ್ಟಾರೆ ಸಾರಾಂಶ. ಇಡೀ ಅಷ್ಟು ದೊಡ್ಡ ನಾಟಕದ ಇದೊಂದೇ ಒಂದು ಡೈಲಾಗ್ ಇಡೀ ನಾಟಕವನ್ನು ಹಿಡಿದಿಟ್ಟದು. ಮತ್ತು ಅದರ ಮೂಲ ಆಶಯ ಥೀಮ್ ಅಂತ ಕರಿತೀವಿ, ಕಥಾವಸ್ತು ಅಂತೀವಿ. ಅದನ್ನೇ ಇತ್ತೀಚೆಗೆ ಕಾಂಟೆಂಟ್ ಅಂತಾರೆ, ಸೀರಿಯಲ್ನವರು ಸಿನಿಮಾದವರು ಕಾಂಟೆಂಟ್ ಅಂತಾರೆ. ಇನ್ನಕ್ಕೆ ಅವರು ಆಬ್ಜೆಕ್ಟಿವ್ ಅಂತಾರೆ. ಏನೇ ಇರಲಿ, ನಾನು ಮುಖ್ಯವಾಗಿ ಹೇಳ್ತಾ ಇರೋದು ಎನ್ ಆಟ್ರಿಬ್ಯೂಟ್ ಆಫ್ ಗಾಡ್. ವಾಟ್ ಇಸ್ ದ ಕ್ವಾಲಿಟಿ ಆಫ್ ಗಾಡ್? ಮರ್ಸಿ ಇಸ್ ದ ಕ್ವಾಲಿಟಿ ಆಫ್ ಗಾಡ್. ದಯೇ ಧರ್ಮದ ಮೂಲವಯ್ಯ. ಇದು ನಮ್ಮೆಲ್ಲರ ಬದುಕಿನಲ್ಲಿ
ಸೇರಬೇಕು. ಆಗ ಎಲ್ಲರೂ ಕೂಡ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ನಮಸ್ಕಾರ.